हेलो फ्रेंड्स, लेडीज क्रेज चैनल के निमेलू स्वागत। इवती वीडियो सारियाल इतल दार अदन बड़स्को कुछ हेगे कटोद नोड़ो। सारियल दारवे बड़स्को कुछ हेगे कटोद नोड़ो। अदक बेचीर सामग्री नोड़ो। दार सतोद किंग साइज नोटबुक तक अदाद मेले मूर कलर थ्रेड तक नानु वन पिंक वन ब्लू वन गोल्डन कलर। गोल्डन कलर स्वल्प वन नाल्क अष्टे कुछ कट्टदैति उळकिदेल्ला पिंक मत्तु ब्लू ऐति। कुछ सुत्तोदक्के जरी थ्रेड वन कॉटन थ्रेड वन दप्पवाद सूजी अदर जोतेगे वन सण सूजी मत्तु थ्रेड कटर आमेले सण्णदाद फ्लवर् बीड्स तगोंडिनि। ई तर फ्लवर् बीड्स निम्गे यावुदु बेकादरू तगोळ्ळ्रि। बीड्स निम्गे इष्टवाद बीड्स तगोळ्ळ्रि। ई स्टार्ट माडोण। मोदलु ई तर सरिगिनल्लिरुवंत दारक्के गंट हाकिर्तार अदन्न सावकाशवागि बिच्चुकोबेकु। ಇಲ್ಲಂದ್ರೆ ಥ್ರೆಡ್ ಹಾಳಾಗೋ ಚಾನ್ಸಸ್ ಇರ್ತೈತಿ, ಅದಕ್ಕೆ ನಿಧಾನವಾಗಿ ಉಚ್ಚಕೊಳ್ಳ್ರಿ. ಇದರಲ್ಲಿ ಎರಡು ಕುಚ್ಚನ್ನು ಕಟ್ಕೋಬಹುದು, ಇಲ್ಲಂದ್ರೆ ಒಂದೇ ಕುಚ್ಚನ್ನು ಕಟ್ಕೋಬಹುದು. ಒಂದು ಕುಚ್ಚು ಕಟ್ಕೊಂಡ್ವೆಂದ್ರೆ ಬಹಳ ದೂರ ದೂರ ಆಗ್ತಾವು. ಎರಡೆರಡು ಕಟ್ಕೊಂಡ್ವೆಂದ್ರೆ ಕುಚ್ಚುಗಳನ್ನು ಎರಡೆರಡು ಕಟ್ಕೊಂಡ್ವೆಂದ್ರೆ ಕರೆಕ್ಟ್ ಆಗ್ತೈತಿ. ಅದಕ್ಕೆ ನಾನು ಎರಡೆರಡು ಕಟ್ಕೊಳ್ಳಕತ್ತೀನಿ. ಮೊದಲು ದಾರವನ್ನು ಬಿಚ್ಚಿದ ಮೇಲೆ ಈ ಥರ ಅರ್ಧ ಭಾಗದೊಳಗೆ ಮತ್ತೆರಡು ಅರ್ಧ ಭಾಗ ಮಾಡ್ಕೊಂಡಿನಿ. ಟೋಟಲಿ ಒಂದು ದಾರದ ಗುಂಪಿನಲ್ಲಿ ನಾಲ್ಕು ಭಾಗ ಮಾಡ್ಕೊಂಡು ಎರಡು ಕುಚ್ಚುಗಳನ್ನು ಕಟ್ಟಾಗುತ್ತೀನಿ. ಈ ತರ ಥ್ರೆಡ್ ಅನ್ನು ಉಚ್ಚಕೊಂಡಾದ್ಮೇಲೆ ಒಂದು ಸಣ್ಣ ಸೂಜಿಗೆ ಕಾಟನ್ ಥ್ರೆಡ್ ಹಾಕಿ ಗಂಟು ಹಾಕಿ ಇಟ್ಕೊಂಡಿನಿ. ಅದರೊಳಗೆ ಈ ಥರ ಸೇರಿಸ್ಬೇಕು. ಸೇರಿಸಿ ಬೀಡ್ಸ್ ಹಾಕೊಳಗತ್ತೀನಿ. ಎರಡು ಬೀಡ್ಸ್ ಹಾಕ್ಕೊಂಡಿನಿ ನಾನೀಗ. ಅದನ್ನು ಸಾವಕಾಶವಾಗಿ ಈ ಥರ ಎಳ್ಕೋಬೇಕು. ಈಸಿಯಾಗಿ ಹೋಗ್ತಾವು ಥ್ರೆಡ್ ಒಳಗೆ. ಅದಾದ ಮೇಲೆ ಇನ್ನೊಂದು ಸೈಡು ಅದೇ ತರ ದಾರವನ್ನ ಈ ತರ ಹಾಕೊಳ್ಳ್ರಿ. ಸಣ್ಣ ಸೂಜಿಯಿಂದ ದಾರವನ್ನ ಆ ಸಣ್ಣ ಸೂಜಿಯನ್ನ ಈ ಎರಡು ಬೀಡ್ಸ್ನ ಒಳಗಡೆ ಸಾವಕಾಶವಾಗಿ ಎಳಿಬೇಕು. ಎಳಿತಾ ಹೋದಂತೆ ಈ ಕಡೆ ದಾರನು ಆ ಥ್ರೆಡ್ ಒಳಗೆ ಬರ್ತೈತಿ. ಈ ತರ ಕಾಣಿಸ್ತೈತಿ. ಈ ತೆಳಗಿರುವಂತಹ ಎರಡು ದಾರವನ್ನ ತಗೊಂಡು ಗಂಟು ಹಾಕ್ಬಿಡೋಣ. ತರ ದಪ್ಪ ಸೂಜಿ ಸಹಾಯದಿಂದ ಗಂಟು ಹಾಕೊಳ್ಳ್ರಿ. ನೀಟಾಗಿ ಬರುತ್ತೆ ಗಂಟು. ಬೀಡ್ಸ್ ಹಾಕಿದ್ಮೇಲೆ ಈ ಥರ ಕಾಣಿಸ್ತೈತಿ. ನೀವು ಬೇಕಾದ ಬೀಡ್ಸ್ ತೊಗೊಳ್ಬೋದು. ನಾನು ಫ್ಲವರ್ ಬೀಡ್ಸ್ ತೊಗೊಂಡಿನಿ. ಇನ್ನೊಂದು ಸರ್ತಿ ನಿಮಗೆ ತೋರಿಸ್ತೀನಿ. ಬ್ಲೂ ಕಲರ್ ಒಳಗೆ ಮೊದಲೇ ಒಂದು ಕಟ್ಕೊಂಡಿನಿ. ಇನ್ನೊಂದು ಭಾಗದೊಳಗೆ ಕಟ್ಕೊಳಕತ್ತೀನಿ ನಾನು. ಬೀಡ್ಸ್ ಹಾಕೊಳಕತ್ತೀನಿ. ಈ ಥರ ದಾರವನ್ನು ಹಾಕೋಬೇಕು. ಹಾಕ್ಕೊಂಡು ಸೂಜಿ ಒಳಗಡೆ ಬೀಡ್ಸ್ ಹಾಕ್ಕೊಂಡಿನಿ ಎರಡು. ಹೀಗೆ ಮಾಡೋದ್ರಿಂದ ಈಸಿಯಾಗಿ ಬೀಡ್ಸ್ ದಾರದೊಳಗಡೆ ಹೋಗ್ಬಿಡ್ತೈತಿ. ಎಷ್ಟು ಎಳೆ ದಾರ ಇದ್ರೂ ಬೀಡ್ಸ್ ಅದರೊಳಗೆ ಹೋಗ್ಬಿಡ್ತೈತಿ ಈಸಿಯಾಗಿ. ಅದಾದಮೇಲೆ ಇನ್ನೊಂದು ಸೈಡಿಂದ ದಾರ ಹಾಕ್ಕೊಂಡು ಬೀಡ್ಸ್ ಒಳಗಡೆ ಈ ಥರ ಎಳ್ಕೋಬೇಕು. ಈಸಿಯಾಗಿ ಬಂದಿತ್ತು ನೋಡಿರಿ ಬೀಡ್ಸ್ ಎಲ್ಲ ಎರಡು ಕಡೆ. ಆಮೇಲೆ ಒಂದು ಗಂಟು ಹಾಕ್ಕೊಂಬಿಡೋದು ದಪ್ಪ ಸೂಜಿ ಸಹಾಯದಿಂದ. ಗಂಟು ಹಾಕೊಂಡ್ರಿ ತೆಳಗಡೆ ಈ ಥರ. ಈ ಥರ ಬೀಡ್ಸ್ ಹಾಕ್ಕೊಂಡ್ರೆ ಕುಚ್ಚು ಕಟ್ಟು ಒಂದು ಸ್ಟೆಪ್ ಮುಗೀತೀಗ. ಇನ್ನೊಂದು ಸ್ಟೆಪ್ಪು ಕುಚ್ಚು ಕಟ್ಕೊಳ್ಳೋದು ತೆಳಗಡೆ. ಇದೇ ಥರ ನಾನು ಸರಿಗಿನ ಉದ್ದಕ್ಕೂ ಹಾಕ್ಕೊಂಡಿನಿ. ಈಗ ನೋಡಿ ಇಲ್ಲಿ ಸರಿಗಿನ ಉದ್ದಕ್ಕೂ ಈ ಥರ ಹಾಕ್ಕೊಂಡಿನಿ. ಒಂದೊಂದೇ ಉಚ್ಕೊಂಡು ಹಾಕ್ಕೊಂಡಿನಿ ನಾನು. ಈಗ ರೇಷ್ಮೆ ಥ್ರೆಡ್ ತಗೊಂಡು ನೂರು ಎಳೆ ಸುತ್ತಕೊಳ್ಳಕತ್ತೀನಿ. ನೋಟ್ಬುಕ್ಕಿನ ಸಹಾಯದಿಂದ ನಾನು ರೇಷ್ಮೆ ಥ್ರೆಡನ್ನು ಸುತ್ತಕೊಳ್ಳಕತ್ತೀನಿ.
ಇದೇ ಥರ 100 ಹೇಳಿ ತಗೊಂಡಿ ನಾನು ಈ ತರ 100 ಹೇಳಿ ತಗೊಂಡಾದ್ಮೇಲೆ ಒಂದ್ ಸೈಡ್ ಕಟ್ ಮಾಡ್ಕೊಳ್ಳ್ರಿ ಆಮೇಲೆ ಕಟ್ ಮಾಡ್ಕೊಂಡಾದ್ಮೇಲೆ ಥ್ರೆಡ್ ಹೆಚ್ಚ ಕಡಿಮೆ ಆಗಲಾರದಂಗ ಫೆವಿಕಾಲ್ ಹಚ್ಚಿಕೊಂಡು ಫೆವಿ ಗ್ಲೂ ಹಚ್ಚಿಕೊಂಡು ಈ ತರ ರೆಡಿ ಮಾಡಿ ಇಟ್ಕೋಬೇಕು ಈ ತರ ಮಾಡೋದ್ರಿಂದ ಕುಚ್ಚು ಕಟ್ಟಕ್ಕೂ ಈಜಿ ಆಗ್ತೈತಿ ಮತ್ತು ಥ್ರೆಡ್ ಹೇರಾ ಪೇರೆ ಆಗೋದಿಲ್ಲ ಹೆಚ್ಚ ಕಡಿಮೆ ಬರೋದಿಲ್ಲ ಇದೇ ಥರ ನಾನು ಪಿಂಕು ಬ್ಲೂವು ಮತ್ತು ಗೋಲ್ಡನ್ ಕಲರ್ ಥ್ರೆಡ್ಗಳನ್ನು 100 ಸ್ಟ್ರಿಪ್ಸ್ ತಗೊಂಡು ರೆಡಿ ಮಾಡಿ ಇಟ್ಕೊಂಡಿನಿ ಒಮ್ಮೆಲೆ ಇದೇ ಥರ ಮಾಡಿ ಇಟ್ಕೊಳ್ಳೋದ್ರಿಂದ ಕುಚ್ಚುಗಳನ್ನು ಈಸಿಯಾಗಿ ಮತ್ತು ಬೇಗ ಬೇಗವಾಗಿ ಕುಚ್ಚು ಕಟ್ಟೋದನ್ನು ಮುಗಿಸ್ಬೋದು ಮತ್ತು ಜರಿ ಥ್ರೆಡನ್ನು ಒಂದು ಸಣ್ಣ ಸೂಜಿಗೆ ಡಬಲ್ ಎಳೆ ಮಾಡಿಕೊಂಡು ಗಂಟು ಹಾಕಿ ಇಟ್ಕೊಂಡಿನಿ ನಾನು ರೆಡಿ ಮಾಡಿ ಈಗ ಸ್ಟಾರ್ಟ್ ಮಾಡೋಣ ಕುಚ್ಚು ಕಟ್ಟಕ್ಕೆ ಈ ರೀತಿ ಫೆವಿಗ್ಲೂ ಹಚ್ಚಿರುವಂಥ ಭಾಗವನ್ನು ತೆಳಗಿನ ಹೋಲ್ನಲ್ಲಿ ಹಾಕ್ಕೊಂಡು ಸಾವಕಾಶವಾಗಿ ನಮಗೆ ಕುಚ್ಚು ಯಾವ ಉದ್ದಕ್ಕೆ ಬೇಕು ಆ ಉದ್ದಕ್ಕೆ ಹಿಂದೆ ಬಿಟ್ಕೋಬೇಕು ಬಿಟ್ಕೊಂಡು ಜರಿ ಥ್ರೆಡನ್ನು ಸೂಜಿಗಾಗಿ ಹಾಕಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಿಂದಿನ ಸೈಡ್ದಿಂದ ಈ ಥರ ಎಳ್ಕೋಬೇಕು ನಾಟ್ ಹಾಕಿ ಇಟ್ಕೊಂಡಿನಿ ನಾನು ಮೊದಲೇ ಇದಾದಮೇಲೆ ಜರಿ ಥ್ರೆಡನ್ನು 3-4 ಸುತ್ತು ಸುತ್ತಬೇಕೀಗ ಇದು ಎರಡು ಎಳೆ ಐತಿ ಎರಡು ಎಳೆ ಇದ್ದಾಗ 3-4 ಸುತ್ತು ಸುತ್ತಿದರೆ ಸಾಕು ಟೈಟಾಗಿ ಸುತ್ತಕೊಳ್ಳ್ರಿ ಲೂಸ್ ಆಯ್ತಂದ್ರೆ ಕುಚ್ಚು ಉದ್ರೋಗು ಚಾನ್ಸಸ್ ಇರ್ತೈತಿ ಟೈಟಾಗಿ ಕಟ್ಕೊಳ್ಳ್ರಿ ಈ ಥರ 3-4 ಸುತ್ತು ಸುತ್ತಿದ್ಮೇಲೆ ಸೈಡಿಗೆ ಗಂಟು ಹಾಕೋಬೇಕು 2-3 ಗಂಟು ಹಾಕೊಳ್ಳ್ರಿ ಈ ಥರ ಟೈಟಾಗಿ ಹಾಕೊಳ್ಳ್ರಿ ಲೂಸ್ ಆಗಬಾರ್ದು ಇದಾದಮೇಲೆ ಜರಿ ಥ್ರೆಡ್ ಮತ್ತು ರೇಷ್ಮೆ ಥ್ರೆಡ್ ಎರಡನ್ನು ಈಗ ಕಟ್ ಮಾಡ್ಕೊಳ್ಳೋಣ ಗಂಟು ಹಾಕಿದಾದಮೇಲೆ ಹಿಂದೆ ಯಾವ ಉದ್ದಕ್ಕೆ ನಾವು ಥ್ರೆಡನ್ನು ರೇಷ್ಮೆ ಥ್ರೆಡನ್ನು ತೊಗೊಂಡಿವಿ ಅದೇ ಆ ಉದ್ದಕ್ಕೆ ಮುಂದಿನ ಸೈಡ್ ನೋಡಿಕೊಂಡು ಕುಚ್ಚನ್ನು ಕಟ್ ಮಾಡ್ಕೋಬೇಕು ಈ ರೀತಿ ಆದಮೇಲೆ ಕುಚ್ಚು ಕಟ್ಟಿದ್ಮೇಲೆ ಈ ರೀತಿ ಕಾಣಿಸ್ತೈತಿ ಇನ್ನೊಂದು ಹಾಕಿ ನಿಮಗೆ ತೋರಿಸ್ತೀನಿ ನಾನು ಗ್ಲೂ ಹಚ್ಚಿರುವಂಥ ಭಾಗದಿಂದ ಹಿಂದಿನ ಸೈಡಿಂದ ಮುಂದಕ್ಕೆ ಈ ಥರ ಎಳ್ಕೊಳ್ಳ್ರಿ ಕುಚ್ಚು ಯಾವ ಹೈಟಕ್ಕೆ ಬೇಕು ಆ ಹೈಟನ್ನು ಹಿಂದೆ ಬಿಟ್ಕೊಂಡು ಹಿಂದಿನ ಸೈಡ್ ಅಷ್ಟೇ ಎತ್ತರಕ್ಕೆ ಬಿಟ್ಕೊಂಡು ಜರಿ ಥ್ರೆಡನ್ನು 3-4 ಸುತ್ತು ಸುತ್ತಕೊಳ್ಳ್ರಿ ಜರಿ ಥ್ರೆಡನ್ನು ಮೊದಲೇ ಸಣ್ಣ ಸೂಜಿಗೆ ಹಾಕಿ ಗಂಟು ಹಾಕಿ ಇಟ್ಕೊಂಡಿರಬೇಕು 3-4 ಸುತ್ತು ಸುತ್ತಿದ್ಮೇಲೆ ಸೈಡಿಗೆ 2-3 ಟೈಟಾಗಿ ಗಂಟು ಹಾಕ್ಕೊಳ್ಳ್ರಿ ಸೀರೆ ಸರಿಗಿನಲ್ಲಿ ಯಾವ ಕಲರ್ ಥ್ರೆಡ್ ಬಂದಿದೆ ಅದೇ ಥ್ರೆಡ್ನ ಕುಚ್ಚನ್ನು ತೆಳಗೆ ನಾನು ಕಟ್ಕೊಂಡಿನಿ ಪಿಂಕ್ ಬಂದಲ್ಲಿ ಪಿಂಕ್ ಕುಚ್ಚನ್ನು ಥ್ರೆಡನ್ನು ಬಳಸ್ಕೊಂಡು ಕುಚ್ಚು ಕಟ್ಟೀನಿ ಬ್ಲೂ ಇದ್ದಲ್ಲಿ ಬ್ಲೂ ಕಲರ್ ಕುಚ್ಚು ಮತ್ತು ರೇಷ್ಮೆ ಗೋಲ್ಡನ್ ಕಲರ್ ಬಂದಲ್ಲಿ ಗೋಲ್ಡನ್ ಕುಚ್ಚು ಕಟ್ಕೊಂಡಿನಿ ನೀವು ಅಪೋಸಿಟ್ ಮಾಡಿದರೂ ಮಾಡ್ಬೋದು ಪಿಂಕ್ ಇದ್ದಲ್ಲಿ ಬ್ಲೂವು ಬ್ಲೂ ಇದ್ದಲ್ಲಿ ಪಿಂಕ್ನೂ ಮಾಡ್ಕೊಳ್ಬೋದು ನಾನು ಸೇಮ್ ಕಲರ್ ಕುಚ್ಚು ಕಟ್ಕೊಂಡಿನಿ ತೆಳಗಡೆ ರೌಂಡ್ ಬೀಡ್ಸ್ ಬಳಸ್ಕೊಂಡು ಕೂಡ ನಾನು ಕುಚ್ಚು ಹೇಗೆ ಕಟ್ಟೋದು ಅಂತ ವಿಡಿಯೋ ಮಾಡಿದ್ದೀನಿ ಈಸಿ ಮೆಥಡಲ್ಲಿ ಐತದು ಅದನ್ನು ನೋಡಬೇಕಂದ್ರೆ ನೀವು ಮೇಲ್ ಲಿಂಕ್ ಬರ್ತಾ ಇದೆ ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿನೂ ಕೂಡ ನೀವು ಚೆಕ್ ಮಾಡ್ಬೋದು
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿರಿ, ಮತ್ತು ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಈಸಿಯಾಗಿ ಸೀರೆ ಸರಿಗಿನಲ್ಲಿರುವಂತಹ ಥ್ರೆಡ್ಡನ್ನು ಬಳಸ್ಕೊಂಡು ಕುಚ್ಚುಗಳನ್ನು ಕಟ್ಬೋದು. ವಿತ್ ಬೀಡ್ಸ್ ತುಂಬ ಚೆನ್ನಾಗಿ ಕಾಣಿಸ್ತೈತಿ. ಈ ಥರ ರೆಡಿ ಆದಮೇಲೆ ಈ ಥರ ಕಾಣಿಸ್ತೈತಿ. ಮತ್ತೇನಾದರೂ ನಿಮ್ಮ ಕಮೆಂಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ ಒಳಗೆ ನನಗೆ ತಿಳಿಸ್ರಿ. ಹಾಗೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.